ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಚೈತ್ರ ಮಾಸದ ಶುಕ್ಲಪಕ್ಷದ ಹುಣ್ಣಿಮೆಯ ದಿನವನ್ನು ಹನುಮ ಜಯಂತಿ ಅಂತ ನಾವೆಲ್ಲ ಆಚರಿಸುತ್ತೀವಿ. ಈ ಬಾರಿ ಏಪ್ರಿಲ್ 6ನೇ ತಾರೀಕು ಗುರುವಾರದಂದು ಹನುಮ ಜಯಂತಿ ಬಂದಿದೆ. ಪುರಾಣಗಳ ಪ್ರಕಾರ ಮಹಾದೇವ ಶಿವನು ಅಂಜನಾಳ ಗರ್ಭದಿಂದ ಹನುಮಂತನಾಗಿ ಜನಿಸಿದನಂತೆ. ಹನುಮ ಜಯಂತಿ ದಿನ ನಾವು ಕೆಲವು ಪರಿಹಾರಗಳನ್ನು ಮಾಡಿದರೆ ನಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಅನ್ನೋದು ನೆಲೆಸುತ್ತದೆ. ಹಾಗಾದರೆ ಹನುಮ ಜಯಂತಿ ದಿನದಂದು ನಾವು ಯಾವೆಲ್ಲ ಪರಿಹಾರಗಳನ್ನು ನಾವು ಮಾಡ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ ತಪ್ಪದೇ ಕ್ಲಿಕ್ ಮಾಡಿ. ಹಣಕ್ಕೆ ಸಂಬಂಧಿಸಿದ ಏನಾದರೂ ಸಮಸ್ಯೆಗಳು ಇದ್ದರೆ ಹನುಮ ಜಯಂತಿ ದಿನದಂದು ಹನುಮಂತನಿಗೆ ಮಲ್ಲಿಗೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿ ಜೊತೆಗೆ 11 ಅರಳಿ ಮರದ ಎಲೆಗಳನ್ನು ತಂದು ಅವುಗಳನ್ನು ಸ್ವಚ್ಛ ಮಾಡಿ ನಂತರ ಆ 11 ಅರಳಿ ಎಲೆಗಳ ಮೇಲೆ ರಾಮನಾಮವನ್ನು ಬರೆಯಬೇಕು. ಕೆಂಪು ಸಿಂಧೂರದಿಂದ ರಾಮನಾಮವನ್ನು ಬರೆದು ಆ 11 ಅರಳಿ ಎಲೆಗಳನ್ನು ಹನುಮಂತನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಬೇಕು. ನಿಮಗೆ ಅರಳಿ ಎಲೆಗಳು ಸಿಗಲಿಲ್ಲ ಅಂದರೆ 11 ವೀಳ್ಯದೆಲೆಯನ್ನು ತಂದು ಆ 11 ವೀಳ್ಯದೆಲೆಗಳ ಮೇಲೆ ರಾಮನಾಮವನ್ನು ಅಂದರೆ ಶ್ರೀರಾಮ ಶ್ರೀರಾಮ ಅಂತ ಬರೆದು ಕೆಂಪು ಸಿಂಧೂರದಿಂದಲೇ ಬರೀಬೇಕು. ಬರೆದು ಹನುಮಂತನಿಗೆ ಅರ್ಪಿಸಿ ಪೂಜೆಯನ್ನು ಮಾಡಿ ಇದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ. ಹಾಗೆಯೇ ನಮ್ಮ ಬಿಸ್ನೆಸ್ಸಲ್ಲಿ ಉದ್ಯೋಗ ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಹನುಮ ಜಯಂತಿ ದಿನದಂದು ಕೆಂಪು ಬೂಂದಿಯನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಿ. ಈ ಕೆಂಪು ಮತ್ತು ಕೇಸರಿ ಬಣ್ಣವೆಂದರೆ ಆಂಜನೇಯ ಸ್ವಾಮಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಕೆಂಪು ಮತ್ತು ಕೇಸರಿ ಬಣ್ಣದ ಹೂಗಳನ್ನು ಆಂಜನೇಯ ಸ್ವಾಮಿಯ ಪೂಜೆಯಲ್ಲಿ ಹೆಚ್ಚಾಗಿ ಬಳಸಿ. ಜೊತೆಗೆ 2 ಬೂಂದಿ ಲಡ್ಡುಗಳನ್ನು ಮತ್ತು 2 ಲವಂಗವನ್ನು ಒಂದು ವೀಳ್ಯದೆಲೆಯ ಮೇಲೆ ಇಟ್ಟು ಹನುಮಂತನಿಗೆ ನೈವೇದ್ಯವಾಗಿ ಅರ್ಪಿಸಿ. ಇದರ ಜೊತೆಗೇ ಸುಂದರಕಾಂಡ ಆಗಿರ್ಬೋದು, ರಾಮರಕ್ಷಾ ಸ್ತೋತ್ರವನ್ನು ಪಠಿಸಿ, ಹಾಗೆಯೇ ಹನುಮಾನ್ ಚಾಲೀಸನ್ನು ತಪ್ಪದೇ ಹನುಮ ಜಯಂತಿ ದಿನದಂದು ಪಠಿಸಬೇಕು. ಹನುಮಾನ್ ಅಷ್ಟಕ, ಬಜರಂಗ್ ಬಾಣ ಇವೆಲ್ಲ ಇದರಲ್ಲಿ ಯಾವುದೋ ಸಾಧ್ಯವೋ ನಿಮಗೆ ಅದನ್ನು ಹನುಮ ಜಯಂತಿ ದಿನದಂದು ಪಠಿಸಿ. ಹನುಮ ಜಯಂತಿ ದಿನದಂದು ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಿದ ಬಳಿಕ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಹನುಮಂತನ ಯಾವುದಾದರೂ ಒಂದು ಮಂತ್ರವನ್ನು ಪಠಿಸಿ, ಮತ್ತು 11 ಬಾರಿ ಹನುಮಾನ್ ಚಾಲೀಸನ್ನು ತಪ್ಪದೆ ದೇವಸ್ಥಾನದಲ್ಲಿ ಪಠಿಸಿ, ತುಳಸಿ ಹಾರವನ್ನು ಆಂಜನೇಯ ಸ್ವಾಮಿಗೆ ಹಾಕಿಸಿ, ಮಲ್ಲಿಗೆ ಎಣ್ಣೆ ದೀಪವನ್ನು ಹಚ್ಚಿ. ಮಲ್ಲಿಗೆ ಎಣ್ಣೆ ಸಿಗಲಿಲ್ಲ ಅಂದರೆ ಶುದ್ಧವಾದ ತುಪ್ಪದಿಂದ ದೀಪವನ್ನು ಬೆಳಗಿಸಿ. ಇದರಿಂದ ಹನುಮಂತನ ವಿಶೇಷ ಅನುಗ್ರಹ ಸಿಗುತ್ತದೆ, ಸಕಲ ದಾರಿದ್ರ್ಯವೂ ಕೂಡ ದೂರವಾಗುತ್ತವೆ. ಹಾಗೆಯೇ ಯಾವುದೇ ಒಂದು ದುಷ್ಟಶಕ್ತಿಗಳ ಪರಿಣಾಮ ಬೀರದಂತೆ ಹನುಮಂತನು ತಡೆಯುತ್ತಾನೆ. ಇದಿಷ್ಟು ಪರಿಹಾರಗಳನ್ನು ಹನುಮ ಜಯಂತಿ ಅಂದರೆ ಇವತ್ತಿನ ದಿವಸ ಮಾಡ್ಕೊಳ್ಳಿ. ಇವತ್ತಿನ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಅವರು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ.